ಸೊ ಹೇಗೆ ಶುರುವಾಯಿತು ಅಂದರೆ ನಾನು ಚಿಕ್ಕವನದಾಗಿಂದನೇ ಆಡ್ತಾ ಇದ್ದೀನಿ ಕ್ರಿಕೆಟ್ ಅಂದರೆ ಲೈಕ್ ಊರಲ್ಲೇ ಮನೆಯಲ್ಲಿ ಸ್ಕೂಲಲ್ಲಿ ಆಡ್ತಾನೇ ಇದ್ದೆ ಲೈಕ್ ಟೆನ್ನಿಸ್ ಬಾಲ್ ಜೊತೆ ಅದಾದಮೇಲೆ ಪೇರೆಂಟ್ಸ್ ನಮ್ಮ ಅಪ್ಪ ಅದನ್ನು ನೋಡಿದ್ರು ನನಗಿರೋ ಕ್ರಿಕೆಟ್ ಇಂಟ್ರೆಸ್ಟ್ನ ಅವ್ರು ನೋಡಿಬಿಟ್ಟು ಅಕಾಡೆಮಿ ಜಾಯಿನ್ ಮಾಡಿದ್ರು ಊರಲ್ಲಿ ನಾನು 10 ಇಯರ್ಸ್ ಇದೆ ಆವಾಗ ಸೊ ಅವಾಗ ಜಾಯಿನ್ ಮಾಡಿದ್ರು ಅದಾದಮೇಲೆ ಅಲ್ಲಿಂದ ಅವರು ಒಂದು ಊರಲ್ಲಿರೋ ಒಂದು ಕೋಚ್ನ ನೋಡಿಬಿಟ್ಟು ಅವ್ರು ಹೇಳಿದ್ರು ಓಕೆ ಇವನ ಹತ್ರ ಟ್ಯಾಲೆಂಟ್ ಇದೆ ಅಂತ ಸೊ ಅವ್ರು ನನಗೆ ಮುಂದೆ ಯಾವ ಥರ ಸೆಲೆಕ್ಷನ್ ಪ್ರೊಸೀಜರ್ ಯಾವ ಥರ ಇರುತ್ತೆ ಏನಿಲ್ಲ ಅಂತ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಸೊ ತುಂಬಾ ಖುಷಿ ಆಗುತ್ತೆ ನಾನು ಲೈಕ್ ಆ ಏರಿಯಾದಿಂದ ಆಡಿದ್ದೀನಿ ಕ್ರಿಕೆಟ್ ಈ ಲೆವೆಲ್ಗೆ ಆಡ್ತಾ ಇದ್ದೀನಿ ಅಂದರೆ ತುಂಬಾ ಖುಷಿ ಆಗುತ್ತೆ ಯಾರೂ ಆಡಿಲ್ಲ ಅಂದ್ಕೊತೀನಿ ನಾನು ನಮ್ಮದು ರಾಯಚೂರು ಡಿಸ್ಟಿಕ್ಕಿಂದ ಸೊ ನನ್ನ ಫಸ್ಟ್ ಪರ್ಸನ್ ಸೊ ತುಂಬಾ ಖುಷಿ ಆಗ್ತಿದೆ ಊರಲ್ಲಂದರೆ ನಾನು ಕ್ರಿಕೆಟ್ ಸ್ಟಾರ್ಟ್ ಮಾಡಿದ್ದು ರುದ್ರಗುಡ ಕ್ರಿಕೆಟ್ ಕ್ಲಬ್ ಬಂದು ಅಲ್ಲಿ ಅಲ್ಲಿಂದಲೇ ಸ್ಟಾರ್ಟ್ ಮಾಡಿದ್ದು ಕ್ರಿಕೆಟ್ ಎಲ್ಲ ಸೊ ನಾನು ಹೇಳಿದ ನಾನು ಕ್ರಿಕೆಟ್ ಸ್ಟಾರ್ಟ್ ಮಾಡಿದಾಗ ಅಕಾಡೆಮಿ ಅವರದೇ ಜಾಯ್ನ್ ಮಾಡಿದ್ದು ಅಲ್ಲಿ ಚಂದ್ರಶೇಖರ್ ಮೈಲಾರ್ ಅಂತ ಒಬ್ಬರು ಕೋಚ್ ಇದ್ದರು ಚಂದ್ರಶೇಖರ್ ಮೈಲಾರ್ ಮತ್ತು ರಾಜಶೇಖರ್ ಪಾಟೀಲ್ ಸರ್ ಅಲ್ಲಿ ಊರಲ್ಲಿ ಇವರಿಬ್ಬರು ಕೋಚ್ ಇದ್ದರು ಅದಾದಮೇಲೆ ನಾನು ಬೆಂಗಳೂರಿಗೆ ಬಂದಮೇಲೆ ಇಲ್ಲೇ ವಲ್ಚರ್ಸ್ ಕ್ರಿಕೆಟಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಸೊ ಇವಾಗ ನಾನು ಕ್ರೀಸ್ ಅಕಾಡೆಮಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಇಲ್ಲಿ ಬಂದುಬಿಟ್ಟು ನಂದು ಕೋಚ್ ಅಂದರೆ ಕೋಚ್ ಮೆಂಟರ್ ಎಲ್ಲ ಬಂದುಬಿಟ್ಟು ರಾಹುಲ್ ಮೇನ್ ಅಂತಿದ್ದಾರೆ ಸೊ ಅವರೇ ಸೊ ಯಾರಿಗಾದರೂ ಇದೇ ಇರುತ್ತೆ ವಿರಾಟ್ ಕೊಹ್ಲಿ ಅವ್ರ ಜೊತೆ ಆಡಬೇಕು ಅಂತ ಸೊ ನನಗೂ ಅದೇ ಥರ ಇತ್ತು ಆಡಬೇಕು ಅಂತ ಸೊ ಇವಾಗ ಅದು ಚಾನ್ಸ್ ಸಿಗ್ತಿದೆ ಅವ್ರ ಜೊತೆ ಆಡೋಕ್ಕೆ ಅವ್ರ ಜೊತೆ ಡ್ರೆಸ್ಸಿಂಗ್ ರೂಮ್ ಶೇರ್ ಮಾಡೋದಾಗಲಿ ಅವ್ರ ಪ್ರಾಕ್ಟೀಸ್ ಸೆಷನ್ಸ್ ಎಲ್ಲ ಶೇರ್ ಮಾಡೋಕ್ಕೆ ಚಾನ್ಸ್ ಸಿಗ್ತಿದೆ ಸೊ ತುಂಬಾ ಖುಷಿ ಆಗ್ತಿದೆ ಸೊ ಆನ್ ಫೀಲ್ಡಲ್ಲಿ ಅವ್ರದ್ದು ಅಗ್ರೆಷನ್ ಆ್ಯಟಿಟ್ಯೂಡ್ ಎಲ್ಲ ಅದರಿಂದ ನಾನು ನಮ್ಗೆ ತುಂಬ ಕಲಿಯೋಕ್ಕಿರುತ್ತೆ ಅವ್ರು ಯಾವ ರೀತಿ ಇರ್ತಾರೆ ಗ್ರೌಂಡಲ್ಲಿ ಅಂತ ಸೊ ನಾನು ಅದನ್ನು ತುಂಬ ಇಷ್ಟಪಡ್ತೀನಿ ಅವರಲ್ಲಿ ಮೆಮೊರಿ ಅಂದರೆ ಲೈಕ್ ಫುಲ್ ಇಯರ್ ಅದು ವಿರಾಟ್ ಕೊಹ್ಲಿ ಅವರು ಲೈಕ್ 4 ಸೆಂಚುರೀಸ್ ಹೊಡೆದಿದ್ದು ಅದಾದಮೇಲೆ ಲೈಕ್ ಫಸ್ಟ್ ಟೈಮ್ ಅದು ಕ್ರಿಸ್ ಗೇಲ್ 175 ರನ್ಸ್ ಹೊಡೆದಿದ್ದು ಸೊ ಐ ಪಿ ಎಲಲ್ಲಿ ಚೆನ್ನಾಗಿ ಮಾಡಬೇಕು ನಾ ಚೆನ್ನಾಗಿ ಮಾಡಿಬಿಟ್ಟು ಟೀಮ್ನ ಗೆಲ್ಲಿಸ್ಬೇಕು ಲೈಕ್ ನನ್ನ ಕಡೆಯಿಂದ ಎಷ್ಟಾಗೋದೋ ಅಷ್ಟು ಕಾಂಟ್ರಿಬ್ಯೂಷನ್ ಮಾಡಬೇಕು ಟೀಮ್ಗೆ ಅದಾದಮೇಲೆ ಲಾಂಗ್ ಟರ್ಮ್ ಗೋಲ್ ಅಂದರೆ ಲೈಕ್ ಅದೇ ಲೈಕ್ ಒಂದಲ್ಲ ಒಂದಿನ ನಾನು ಇಂಡಿಯಾಗೆ ಆಡಲೇಬೇಕು ಕ್ರಿಕೆಟ್ ಬಿಟ್ಟರೆ ನಾನು ಜಾಸ್ತಿ ಮಲಗಿರ್ತೀನಿ ಅಷ್ಟೇ ಅದು ಬಿಟ್ಟರೆ ನಾನು ಸ್ವಲ್ಪ ಸ್ವಲ್ಪ ಫ್ರೆಂಡ್ಸ್ ಜೊತೆ ಮನೆ ಹತ್ರ ವಾಲಿಬಾಲ್ ಆಡ್ತಾ ಇರ್ತೀನಿ ಅಷ್ಟೇ ಫಸ್ಟ್ ಆಫ್ ಆಲ್ ಹೇಳಬೇಕಂದ್ರೆ ನಾನು ಈ ಲೆವೆಲ್ ರೀಚ್ ಆಗಿದ್ದೆ ನಂದು ಫ್ಯಾಮಿಲಿ ಸಪೋರ್ಟ್ ಮತ್ತು ಫ್ರೆಂಡ್ಸ್ ಸಪೋರ್ಟಿಂದಾನೆ ಹೇಳಬೇಕಂದ್ರೆ ನಮ್ಮ ಅಪ್ಪ ಮತ್ತು ನಮ್ಮ ಅಂಕಲ್ ನನ್ನ ಚಿಕ್ಕವನಿದ್ದಾಗ ನಾನು ಸ್ಟಾರ್ಟ್ ಮಾಡಿದಾಗಿಂದನೂ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಸೊ ಇವಾಗೂ ಮಾಡ್ತಾನೆ ಇದ್ದಾರೆ ಅದೇ ರೀತಿ ಕಂಟಿನ್ಯೂ ಆಗಿ ಸೊ ಮತ್ತು ಫ್ರೆಂಡ್ಸು ಇದ್ದಾರೆ ತುಂಬ ಜನ ಅವರು ತುಂಬ ತುಂಬ ರೀತಿಯಲ್ಲಿ ಹೆಲ್ಪ್ ಮಾಡ್ತಾಯಿದ್ದಾರೆ ಸಪೋರ್ಟ್ ಮಾಡ್ತಾಯಿದ್ದಾರೆ ಕರ್ನಾಟಕ ಟೀಮ್ ಅಂದರೆ ಕರ್ನಾಟಕ ಟೀಮಲ್ಲಿ ತುಂಬ ಜನ ಇದ್ದಾರೆ ಲೈಕ್ ಸೀನಿಯರ್ ಪ್ಲೇಯರ್ಸ್ ಸೊ ನಾನು ಡೆಬ್ಯೂ ಮಾಡಿದಾಗ ತುಂಬಾ ಸೀನಿಯರ್ ಪ್ಲೇಯರ್ಸ್ ಇದ್ದರು ಲೈಕ್ ಆಲ್ರೆಡಿ ಒಂದು 5-6 ಮೆಂಬರ್ಸ್ ಇಂಡಿಯಾಗೆ ಆಡ್ಕೊಂಡು ಬಂದುಬಿಟ್ಟಿದ್ದರು ಸೊ ತುಂಬಾ ಕಲಿಯೋಕ್ಕೆ ಸಿಗುತ್ತೆ ಕರ್ನಾಟಕ ಸೀನಿಯರ್ ಟೀಮ್ಗೆ ಹೋದಾಗ ಏನಕ್ಕಂದರೆ ಅವ್ರದ್ದು ಎಕ್ಸ್ಪೀರಿಯೆನ್ಸ್ ಏನಿರುತ್ತೆ ಅವರೆಲ್ಲ ಶೇರ್ ಮಾಡ್ತಾರೆ ಹೈಯರ್ ಲೆವೆಲಲ್ಲಿ ಹೆಂಗಿರುತ್ತೆ ಏನಿಲ್ಲ ಅಂತ ನಂದು ಕ್ರಿಕೆಟಿಂಗಲ್ಲಿ ಫೇವ್ರೇಟ್ ಮೂಮೆಂಟ್ ಹೇಳಬೇಕಂದ್ರೆ ನಾನು ಫಸ್ಟ್ ಟೈಮ್ ಕರ್ನಾಟಕಕ್ಕೆ ಸೆಲೆಕ್ಟ್ ಆಗಿದ್ದ ಡೇ ಸೊ ಅದು ಬಿಟ್ಟರೆ ಇವಾಗ RCB ಸೆಲೆಕ್ಟ್ ಆಗಿರೋದು